ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಹಲವಾರು ಥರದ ಪಾತ್ರಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದರಲ್ಲಿ ಈ ಥರದೊಂದು ಪಾತ್ರ ಮಾಡಬೇಕು ಅಂತ ಬಹಳನೇ ಆಸೆ ಇತ್ತು. ನಿಜಕ್ಕೂ ಇವತ್ತು ಟೀಸರ್ ನೋಡುವಾಗ ನನಗೆ ಒಂಥರ ಇಷ್ಟು ಚೆನ್ನಾಗಿ ಬಂದಿದೆ, ಯಾಕಂದರೆ ಬರೀ ನಾವು ಆ್ಯಕ್ಟ್ ಮಾಡುವಾಗ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ, ಅದು ರೀರೆಕಾರ್ಡಿಂಗು ಮತ್ತು ಎಲ್ಲ ಟೀಮ್ ವರ್ಕ್ ಎಲ್ಲ ಜೊತೆ ಸೇರಿದಾಗ ನಾವು ಸ್ಕ್ರೀನಲ್ಲಿ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ. ಇವತ್ತು ನೋಡಿ ಅಂತೂ ಎಲ್ಲರ ಅಂದರೆ ನಮಗೆ ಆರ್ಟಿಸ್ಟಿಗೆ ಏನಾಗುತ್ತೆ, ನಾವು ಆ್ಯಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಮಾಡಿದ್ದ ಸಿನಿಮಾ ನೋಡಿ, ನಮ್ಮ ಲುಕ್ ನೋಡಿ, ನಮಗೆ ಯಾರಾದರೂ ನಮಗೆ ಸ್ವಲ್ಪ ಬೆನ್ನು ತಟ್ಟಿದ್ರೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ ನಮಗೇನೂ ಸಿಗೋದಿಲ್ಲ. ಸೊ ಇವತ್ತು ಎಲ್ಲರೂ ಈ ಟೀಸರ್ ನೋಡಿ ಬಹಳನೇ ಇಷ್ಟಪಟ್ಟಿದ್ದಾರೆ, ನನಗಂತೂ ಬಹಳನೇ ಖುಷಿ ಆಗ್ತಿದೆ. ನಿಜ ಹೇಳಬೇಕಂದ್ರೆ ನನಗೆ ಕ್ಯಾಮ್ರಾ ಮುಂದೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಭಯ ಆಗಲ್ಲ, ಬಟ್ ಈ ಕ್ಯಾಮ್ರಾಗಳನ್ನ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ. ಇಲ್ಲ, ಕತೆ ಕೇಳುವಾಗ ನನಗೂ ಹಾಗೆ ಅನ್ನಿಸ್ತು, ಇದಕ್ಕೆ ತುಂಬ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ತುಂಬ ಡೈಲಾಗ್ ಎಲ್ಲ ಕೆಲವೆಲ್ಲ ಡೈಲಾಗ್ಗಳು ನಾಲ್ಗೆನೆ ತಿರುಗಲ್ಲ ಅಂತ ಡೈಲಾಗ್ಗಳು ನಮ್ಮ ಡೈಲಾಗ್ ರೈಟರ್ ಬರೆದಿರೋವಂಥದ್ದು. ಬಟ್ ನನಗೆ ಆ ಟೀಮ್ ಏನು ನಮ್ಮ ನವರಸನ್ ನಮ್ಮ ನಿರ್ದೇಶಕರಿರ್ಬೋದು, ನಮ್ಮ ಛಾಯಾಗ್ರಾಹಕರಿರ್ಬೋದು, ಮತ್ತು ಆ ಕಲಾವಿದರಿರ್ಬೋದು, ಪ್ರತಿಯೊಬ್ಬರು ನನಗೆ ಆ ಟೀಮ್ ಯಾವ ರೀತಿ ಸಿಕ್ತು ಅಂದರೆ ನನಗೆ ಸ್ಪಾಟಲ್ಲೇ ಡೈಲಾಗ್ ಕೊಡೋರು. ನನಗೆ ಮುಂಚಿತವಾಗಿ ನಾನು ಎಷ್ಟೇ ಕೇಳ್ತಾ ಇದ್ದೆ ನಮ್ಮ ನಿರ್ದೇಶಕರ ಹತ್ರ, ನನಗೆ ಡೈಲಾಗ್ ಮುಂಚಿತವಾಗಿ ಕೊಡಿ, ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂತ. ಇಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಬನ್ನಿ, ಆರಾಮಾಗಿರಿ, ಆರಾಮಾಗಿ ಆ್ಯಕ್ಟ್ ಮಾಡಿ, ನಿಮಗೆ ಆ್ಯಕ್ಟಿಂಗ್ ಅಂತಲೇ ಅನ್ನಿಸ್ಬಾರ್ದು, ನೀವು ದಮಯಂತಿಯಾಗಿ ಅದ್ರ ಒಳಗಡೆ ಸೇರಿಕೊಳ್ಳಿ ಆ ಪಾತ್ರದೊಳಗೆ ಅಂತ ಹೇಳ್ತಾ ಇದ್ದರು. ಎಲ್ಲೂ ಸಹ ನಾನು ಮುಂಚಿತವಾಗಿ ಪ್ರಿಪ್ರೇಷನ್ ಅಂತ ಏನು ಮಾಡಿಲ್ಲ, ಬಟ್ ಸಿನಿಮಾಗೆ ಪ್ರಿಪ್ರೇಷನ್ ನಮ್ಮ ನಿರ್ದೇಶಕರು ಮಾಡ್ಕೊಂಡಿದ್ದರು. ಪ್ರತಿಯೊಂದರು ಆ ಲುಕ್ ಹೇಗೆ ಬರಬೇಕು, ಮತ್ತು ಆ ಕಾಸ್ಟ್ಯೂಮ್, ಆ ಮರುನ್ ಕಲರ್ ಸ್ಯಾರಿ, ಆ ಜ್ಯುವೆಲ್ರಿ ಈ ಥರನೇ ಬೇಕು ಅಂತ ಅದನ್ನು ಅವರೇ ಹೋಗಿ ಹುಡುಕಿ ತೊಗೊಂಡು ಬಂದು ನನಗೆ ಕೊಡ್ತಾಯಿದ್ರು. ಸೊ ಆ ಥರ ಪ್ರಿಪ್ರೇಷನ್ ತುಂಬ ಮಾಡ್ಕೊಂಡಿದ್ವಿ. ಬಟ್ ಪಾತ್ರಕ್ಕೆ ಅಂತ ಡೈಲಾಗ್ಸ್ಗಿರ್ಬೋದು, ಆ ಸೀನ್ ಮಾಡೋಕ್ಕಿರ್ಬೋದು, ಯಾವ ಪ್ರಿಪ್ರೇಷನ್ನು ನಾವು ಮಾಡ್ಕೊಂಡಿರಲಿಲ್ಲ. ಹೌದು, ಯಾಕಂದರೆ ಅದು ಯಾವ ರೀತಿ ಇರ್ತಿತ್ತು ಅಂದರೆ ನಮ್ಮ ನಿರ್ದೇಶಕರು ಫಸ್ಟ್ ಡೇ ಅಂತೂ ನಾನು ಶೂಟಿಂಗ್ ಹೋಗುವಾಗ ನನಗೆ 9:00 ಫಸ್ಟ್ ಶಾಟಿಗೆ ರೆಡಿ ಇರಬೇಕು ಅಂತ ಹೇಳಿದ್ರು. ಅವತ್ತಿನ ದಿವಸ ಅವ್ರಿಗೆ ಅವ್ರಿಗೆ ಬೇಕಾಗ ಥರ ನಾವು ಮೇಕಪ್ ಮಾಡ್ಕೋಬೇಕಾಗುತ್ತೆ. ನಿಜ ಹೇಳಬೇಕಂದ್ರೆ ಮೇಕಪ್ ಆರ್ಟಿಸ್ಟನ್ನ ಬಾಂಬೆಯಿಂದ ಕರೆಸಿದ್ದಾರೆ. ಹೇರ್ ಸ್ಟೈಲಿಸ್ಟ್ ಇರ್ಬೋದು, ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಮತ್ತು ಕಾಸ್ಟ್ಯೂಮ್ ಡಿಸೈನ್ ನಮ್ಮ ಇಲ್ಲಿರೋರೇ ಪವಿತ್ರ ಅನ್ನೋರು ಮಾಡಿದ್ದು. ಸೊ ಈ ಥರ ಲುಕ್ ಬೇಕಂತ ಹೇಳಿ ಅವರೇ ಪ್ರತಿಯೊಂದು ಕಣ್ಣಿರ್ಬೋದು, ಆ ಹೇರ್ ಸ್ಟೈಲ್ ಇರ್ಬೋದು, ಅವರೇ ತುಂಬ ಇಂಟ್ರೆಸ್ಟ್ ತೋರಿಸಿ ನಮ್ಮ ನವರಸನೆಯವರೇ ಎಲ್ಲನೂ ಮಾಡಿಸಿರೋದು. ಸೊ ಆಗ್ತಿತ್ತು, ಕುತ್ಕೊಂಡಲ್ಲೇ ಒಂದು 3-4 ಗಂಟೆ ಟೈಮ್ ಹಿಡಿತಾ ಇತ್ತು ಮೇಕಪ್ಗೆ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಅಂದರೆ ಈ ಥರದ ಕ್ಯಾರೆಕ್ಟರ್ಗಳು ಇಟ್ಕೊಂಡು ತುಂಬ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾಗಳು ಬಂದಿದೆ, ಹಾರರ್ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳು. ಸೊ ನಿಮಗೆ ಈ ಸಿನಿಮಾಗೆ ಈ ಕ್ಯಾರೆಕ್ಟರ್ ಮಾಡಲಿಕ್ಕೆ ಯಾರನ್ನಾದರೂ ರೆಫ್ರೆನ್ಸ್ ಇಟ್ಕೊಂಡ್ರೆ ಅಥವಾ ಇನ್ಸ್ಪಿರೇಷನ್ ಆಗಿ? ಇಲ್ಲ, ನಾನು ಬರೇ ಅಂದ್ಕೊಂಡಿದ್ದು ದಮಯಂತಿ. ದಮಯಂತಿ ಪಾತ್ರ ಅಂದರೆ ಈ ರೀತಿ ಇರಬೇಕು. ನಾನು ನಿರ್ದೇಶಕರು ಏನು ಹೇಳ್ತಿದ್ರು ಅಷ್ಟೇ ನಾನು ಆ ಶೂಟಿಂಗ್ ಟೈಮಲ್ಲಿ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಮಾಡಿ ಬರ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಅಲ್ಲಿ ಕಾಣಿಸ್ತಾ ಇಲ್ಲ, ಸ್ಕ್ರೀನಲ್ಲಿ ದಮಯಂತಿ ಕಾಣಿಸ್ತಾ ಇದ್ದಾರೆ. ನನ್ನ ಯೋಚನೆ ಪ್ರಕಾರ ನಾನು ಹೋಗಿದ್ದಿದ್ರೆ ಮೋಸ್ಟ್ಲಿ ನಾನು ಕಾಣಿಸ್ತಾ ಇದ್ದೇನೋ. ಸೊ ಕಂಪ್ಲೀಟಾಗಿ ನಾನಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಸಿನಿಮಾ ನೋಡುವಾಗ ಯಾವ ಇನ್ಸ್ಪಿರೇಷನೂ ಇಲ್ಲ. ಫಸ್ಟ್ ನನಗೆ ನಿಜಕ್ಕೂ ಗೊತ್ತಾಗಲಿಲ್ಲ, ಯಾಕಂದರೆ ನಾನು ಈ ರೀತಿ ನೋಡೋದಕ್ಕೂ ದಮಯಂತಿಯಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ, ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಅದೊಂಥರ ಒಂದು ಡಿಫ್ರೆಂಟ್ ಲುಕ್ಕು ಸಿನಿಮಾದಲ್ಲಿ, ಮತ್ತು ಆ ಡೈಲಾಗ್ಸ್ ಇರ್ಬೋದು. ಇವತ್ತವರೆಗೂ ನಾನು ಯಾವ ಸಿನಿಮಾದಲ್ಲೂ ಈ ಥರ ಡೈಲಾಗ್ಸ್ ನಾನು ಎಲ್ಲೂ ಹೇಳಲಿಲ್ಲ, ಈ ಥರ ಗೆಟಪ್ ಕೂಡ ನಾನು ಹಾಕಿರಲಿಲ್ಲ. ಒಂದೊಂದು ಶಾರ್ಟ್ ಮಾಡುವಾಗ್ಲೂ ಪರ್ಟಿಕ್ಯುಲರಾಗಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ರು ನನ್ನ ಹತ್ರ. ಇಲ್ಲ ಇಲ್ಲ, ದಮಯಂತಿ ಅನ್ನೋ ಕತೆನೇ ಬೇರೆ, ಭೈರಾದೇವಿ ಅನ್ನೋ ಕತೆನೇ ಬೇರೆ. ಅದಕ್ಕೆ ನಾನು ಫಸ್ಟ್ ನವರಸನ್ ಅವ್ರು ಹೇಳುವಾಗ ನಾನು 6 ಟೈಮ್ ಕೊಡಿ ನನಗೆ ಅಂತ ಹೇಳಿದೆ. ಫಸ್ಟ್ ಮನೆಗೆ ಬಂದು ನನಗೆ ಕತೆ ಹೇಳಿದ್ರು. ಕತೆ ಹೇಳುವಾಗ ನಾನು ನನಗೆ 6 ಟೈಮ್ ಬೇಕು ಅಂತ ಹೇಳಿದೆ. ಯಾಕಂದರೆ ನನ್ನ ಭೈರಾದೇವಿ ಸಿನಿಮಾ ನಡೀತಾ ಇದೆ, ಮೋಸ್ಟ್ಲಿ ಅದು ಇದು ಒಂದೇ ರೀತಿ ಆಗುತ್ತೋ ಏನೋ ಅಂತ ನನಗೂ ಆ ಭಯ ಇತ್ತು. ಆದರೆ ಕತೆ ಕೇಳಿದ ನಂತರ ನನಗೆ ಅನ್ನಿಸ್ತು, ಭೈರಾದೇವಿ ಸಬ್ಜೆಕ್ಟೇ ಬೇರೆ, ದಮಯಂತಿ ಸಬ್ಜೆಕ್ಟೇ ಬೇರೆ, ಅದಕ್ಕೂ ಇದಕ್ಕೂ ಯಾವ ರೀತಿ ಸಂಬಂಧನೂ ಇರೋದಿಲ್ಲ. ಖಂಡಿತವಾಗ್ಲೂ ಮಾಡ್ತೀನಿ, ಯಾಕಂದರೆ ಇದು ಇಷ್ಟಪಟ್ಟಿದ್ದಾರೆ, ಬಟ್ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡ್ತೀನಿ.
ಇಲ್ಲ, ಬೇರೆ ತರನೂ ಇದೆ, ಬೇರೆ ತರ ಕ್ಯಾರೆಕ್ಟರ್ ಇದೆ, ದಮಯಂತಿನೂ ಇದೆ. ತಮಿಳ್, ತೆಲುಗು, ಮಲಯಾಳಂ ಮತ್ತೆ ಹಿಂದಿ, ಕನ್ನಡ ಇಲ್ಲ. ಅಂದ್ರೆ ಇಲ್ಲ 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 ಇಲ್ಲ, ಬೇರೆ ಮಾಡಿದ್ದಾರೆ, ಬೇರೆ ಯಾರು ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಸಿನಿಮಾ ರಿಲೀಸ್ ಆಗ್ಲಿ ಆ ಸಿನಿಮಾ ರಿಲೀಸ್ ಆಗ್ಲಿ ಯಾವ್ದಕ್ಕೂ ಹೊಡೆತ ಬಿಡಲ್ಲ. ಯಾಕಂದ್ರೆ ಆ ಸಬ್ಜೆಕ್ಟೇ ಬೇರೆ, ಈ ಸಬ್ಜೆಕ್ಟೇ ಬೇರೆ. ಮತ್ತೆ ನಾವು ಯಾವ ರೀತಿ ರಿಲೀಸ್ ಮಾಡಬೇಕು ಅಂತಲೂ ನಾವು ಮತ್ತೆ ನಿರ್ದೇಶಕರು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಎಲ್ಲೂ ಅಂದರೆ ಅವ್ರಿಗೂ ನಮಗೂ ನಿರ್ದೇಶಕರಲ್ಲಿ ನಮ್ಮಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾಕಂದರೆ ಅವರು ಒಬ್ಬರು ನಿರ್ಮಾಪಕರಾಗಿದ್ದಾರೆ, ನಾನು ಕೂಡ ನಿರ್ಮಾಪಕಿಯಾಗಿ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲೂ ಇಬ್ರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಿಜ ಹೇಳಬೇಕಂದ್ರೆ ನಾನು ಸಿನಿಮಾ ಆಗದಿರೋ ನಾನು ಈ ಸಿನಿಮಾ ಮಾಡೋದೇ ಬೇಡ ಅಂತ ಅನ್ಕೋತಾ ಇದ್ದೆ. ಬಟ್ ಕತೆ ಕೇಳಿದ ನಂತರ ಇಲ್ಲ, ಈ ಸಿನಿಮಾನ ನನ್ನ ಮನೆಯಲ್ಲೂ ಕೂಡ ಎಲ್ಲರೂ ಹೇಳಿದ್ರು ಈ ಸಿನಿಮಾ ಮಾತ್ರ ಮಿಸ್ ಮಾಡ್ಕೋಬೇಡ ಅಂತ. ಸೊ ಹಾಗಾಗಿ ಈ ಸಿನಿಮಾ ರಿಲೀಸ್ ಆದ್ರೂ, ನನ್ನ ಸಿನಿಮಾ ಭೈರಾದೇವಿ ರಿಲೀಸ್ ಆದ್ರೂ, ಎರಡೂ ಸಿನಿಮಾ ಬೇರೆನೇ ಒಂದು ರೀತಿಯಲ್ಲಿರುತ್ತೆ ಕತೆ. ಈ ಥರ ಪಾತ್ರಗಳನ್ನ ಮಾಡಿದ ಬಹಳ ಬಹಳಷ್ಟು ಜನ ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಅನುಭವಗಳು, ಎಕ್ಸ್ಪೀರಿಯನ್ಸ್ ಆದಂಥದ್ದನ್ನು ಸಾಕಷ್ಟು ಸಲ ಶೇರ್ ಮಾಡ್ಕೊಂಡಿದ್ದಾರೆ ಎಲ್ಲರೂ, ದೊಡ್ಡ ದೊಡ್ಡ ಕಲಾವಿದರು. ಅಂದರೆ ಯಾವ ರೀತಿ? ಸುಮಾರು ಜನ ಆ ಥರ ಪಾತ್ರ. ಸೊ ನೀವು ಈ ಈ ಪಾತ್ರವನ್ನು ಮಾಡಿದ ನಂತರ, ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆದ ನಂತರ, ಈ ಈ ಪಾತ್ರದಿಂದ ಹೊರಗೆ ಬರಲಿಕ್ಕೆ ನಿಮಗೆ ಅಂದರೆ ಇಷ್ಟೊಂತೂ ನಿಜ, ಆ ಥರ ಎಕ್ಸ್ಪೀರಿಯನ್ಸ್ ನನಗೆ ಯಾವುದೂ ಆಗಲಿಲ್ಲ. ಆದರೆ ನಾನು ಫಸ್ಟು ನಮ್ಮ ನಿರ್ದೇಶಕರು ಹೇಳಿದ್ದೆ, ಒಂದು ಸ್ಕೆಡ್ಯೂಲ್ 7-8 ಡೇಸ್ ಕಾಂಬಿನೇಷನ್ ಸೀನ್ಸ್ ಎಲ್ಲ ಇದೆ ಮಾಡ್ಕೋತೀನಿ ಅಂತ. ಅದಾದಮೇಲೆ ಬೇಕಿದ್ರೆ 6 ತಿಂಗಳು ಬೇಕಿದ್ರು ನಿಮಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದರು. ನಮ್ಮದೇನು ಶೂಟಿಂಗ್ ಫಸ್ಟ್ ಸ್ಕೆಡ್ಯೂಲ್ ಶೂಟಿಂಗ್ ಮುಗ್ದಾದ್ಮೇಲೆ ನಾನೇ ಅವ್ರಿಗೆ ಕಾಲ್ ಮಾಡಿದೆ, ಅವ್ರಿಗೆ ನಾನೇ ನಿರ್ದೇಶಕರಿಗೆ ಕರೆ ಮಾಡಿ ಹೇಳಿದೆ, ಇಲ್ಲ ನನಗೆ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಟೀಮ್ನ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ, ಸೊ ಇಮಿಡಿಯೇಟಾಗಿ ಮತ್ತೆ ಇನ್ನೊಂದು ಸ್ಕೆಡ್ಯೂಲ್ ನಂದು ಏನೇನು ನಂದು ಸೀನ್ಗಳಿದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನಾನೇ ಫೋನ್ ಮಾಡಿ ಹೇಳಿದೆ. ಬೇಕಿದ್ರೆ ನೀವು ಕೇಳಿ ನೋಡಿ. ನಿಜಕ್ಕೂ ಫಸ್ಟ್ ಟೈಮ್, ನನಗೂ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ, ತುಂಬ ಸಂತೋಷ ಆಗ್ತಾ ಇದೆ. ಬಟ್ ಇಷ್ಟು ಮಾತ್ರ ಹೇಳ್ತೀನಿ, ನಾವು ಕಷ್ಟಪಟ್ಟು ಈ ದಮಯಂತಿ ಸಿನಿಮಾ ಮಾಡಿರೋದಲ್ಲ, ತುಂಬ ಇಷ್ಟಪಟ್ಟು ಶ್ರದ್ಧೆಯಿಂದ ಈ ದಮಯಂತಿ ಚಿತ್ರವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನಮ್ಮ ದಮಯಂತಿ ಟೀಮ್ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ರಾಧಿಕಾ ಅವರು ಇತ್ತೀಚೆಗೆ ತುಂಬ ಗ್ಯಾಪ್ ತಗೊಳ್ತಿದ್ದಾರೆ, ಅಂದರೆ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ, ಯಾಕೆ ಈ ಗ್ಯಾಪ್ ಯಾಕೆ ಮುಂದಿನ ದಿನಗಳಲ್ಲಿ ಹೆಚ್ಚು? ನಾನು ಈಗ ಈ ದಮಯಂತಿ ಮತ್ತು ಭೈರಾದೇವಿ ಎರಡು ಸಿನಿಮಾ ಚಿತ್ರ ಬಿಡುಗಡೆ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇಷ್ಟೇ ಅಲ್ದಿರ, ಈಗ ನನ್ನ ಬರ್ತ್ಡೇ ಬರ್ತಾ ಇದೆ, ಬರ್ಡೇಗೆ 12th November ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ಸ್ ನಡೀತಾ ಇದೆ. ಆದರೆ ಆದಷ್ಟು ಬೇಗ ಆ ಒಂದು ಸಿಹಿ ಸುದ್ದಿನ ಕೂಡ ಕೊಡ್ತೀನಿ ತಮಗೆ. ಖಂಡಿತವಾಗ್ಲೂ ಖಂಡಿತವಾಗ್ಲೂ, ಈಗಾಗಲೇ ಮಾತುಕತೆ ನಡೀತಾ ಇದೆ. ಏನಾದರೂ ಹೇಳಿದ್ದೀರಾ? ಏನು ಹೇಳಿಲ್ಲ. ಇಲ್ಲ, ಈ ಮಾತುಕತೆ ನಡೀತಾ ಇದೆ. ಯಾಕಂದ್ರೆ ನನಗೆ ಈ ಟೀಮಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ, ಯಾವಾಗಲೂ ನಿರ್ದೇಶಕರು ಯಾವ ರೀತಿ ಇರ್ತಾರೆ ಟೀಮ್ ಕೂಡ ಹಾಗೆ ಇರುತ್ತೆ. ಸೊ ಎಷ್ಟು ಲವ್ ಲವಿಕೆಯಲ್ಲಿ ಇರ್ತಾ ಇದ್ವಿ ನಾವು ಅಂದರೆ, ಅವ್ರು ಹೇಳೋರು ಯಾವಾಗಲೂ ಶೂಟಿಂಗ್ ಮಾಡುವಾಗ ಒಂದು ಸಲ ಸೆಟ್ಟಿಗೆ ಹೋದ್ರೆ ನಗಕ್ಕೆ ಶುರು ಮಾಡಿದ್ರೆ ನಾವು ಸೀನ್ ಬಂದು ತುಂಬ ಒಂಥರ ನೀವು ನೋಡಿರ್ತೀರ ಆ ಥರ ಸೀನ್ಸ್ ಇರೋದು. ಬಟ್ ಆ ಸೀನಲ್ಲಿ ನಾವು ಎಷ್ಟು ನಗ್ತಾ ಇದ್ವಿ, ಎಷ್ಟು ಖುಷಿ ಖುಷಿಯಾಗಿರ್ತಾ ಇದ್ವಿ. ಒಂದು ಕುಟುಂಬ ಅಂದರೆ ನಿಜಕ್ಕೂ ತುಂಬ ಸಂತೋಷವಾಗಿರ್ತಾ ಇದ್ವಿ. ನಾನು ಅಂತ ಹೇಳ್ತಿದ್ದೆ ಈ ಥರ ಒಂದು ಟೀಮ್ ಮತ್ತೆ ನಾವೆಲ್ಲ ಸೇರಿಕೊಂಡು ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ನಾವು ಆಲ್ರೆಡಿ ಮಾತುಕತೆ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಆ ಥರ ಯೋಚನೆಗಳು ಏನೂ ಇಲ್ಲ. ನನ್ನ ಕನಸಿರೋದು ಸಿನಿಮಾ. ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದರೆ ಜೀವ, ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಡ್ಯಾನ್ಸ್ ಕಲ್ತಿಲ್ಲ, ಆದರೆ ನೋಡಿ ನೋಡಿ ನಾನು ಡ್ಯಾನ್ಸ್ನ ಕಲಿತೆ. ಅಂದರೆ ನನಗೆ ಯಾರು ಗುರು ಅಂತ ಇಲ್ಲ ಡ್ಯಾನ್ಸಲ್ಲಿ. ಸೊ ಸಿನಿಮಾ ಅನ್ನೋದು ಹುಚ್ಚು. ಚಿಕ್ಕ ವಯಸ್ಸಿಂದನೂ ನನ್ನ ತಂದೆ ತಾಯಿಗೆಲ್ಲ ತುಂಬ ಇಷ್ಟ, ನನಗೂ ತುಂಬ ಇಷ್ಟ.
ಹಾಗಾಗಿ ನಾನು ಎಷ್ಟು ದಿವಸ ಇಡ್ತೀನೋ ಅಷ್ಟು ದಿವಸ ಸಿನಿಮಾದಲ್ಲಿ ಮಾಡಬೇಕು. ನನ್ನ ಹೀರೋಯಿನ್ ಆಗೋ ಒಂದು ಟೈಮ್ ಮುಗಿತಾ ಬಂದರೆ ಇನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಯಲ್ಲೇ ಮುಂದುವರಿಬೇಕು ಅನ್ನೋ ಆಸೆ ಅಷ್ಟೆ. ನಿಮ್ಮ ಮಗಳು ಕೂಡ ಆಸಕ್ತಿ ತೋರಿಸ್ತಾ ಇರೋ ಡಾನ್ಸ್ ಎಲ್ಲ ಅದ್ರದ್ದು ಒಂದಷ್ಟು ಇದೆ ಸಿನಿಮಾಗೆ ಬರ್ತಾರ ನಿಮ್ಮ ಮಗಳು ಅದರಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ? ಇಲ್ಲ ಇಲ್ಲ, ಅದ್ರ ಬಗ್ಗೆ ಏನು ನಾವು ಯೋಚನೆ ಮಾಡಿಲ್ಲ. ಈಗ ಸ್ಟಡೀಸ್ ಮಾಡ್ತಾ ಇದ್ದಾಳೆ ಸೊ ಅಷ್ಟೇ. ಈಗ ಸದ್ಯಕ್ಕೆ ದಮಯಂತಿಯಿಂದ ನಾವು ಡೈವರ್ಟ್ ಮಾಡೋದು ಬೇಡ ಅನಿಸುತ್ತೆ ಮಾತನ್ನು, ಯಾಕಂದರೆ ನಾವು ಇವತ್ತು ದಮಯಂತಿ ಪ್ರಮೋಷನ್ನಲ್ಲಿದ್ದೀವಿ. ಸೊ ಇದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು. ಎಸ್ ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.